ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 216. ಅಪೋಸ್ತಲನು ಇದನ್ನು ತೋರಿಸುವವನಾಗಿ ಒಬ್ಬನು ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಆತನ ಸಂಬಳವು ಕಟ್ಟೋಣದಲ್ಲಿ ಆತನ ಭರವಸೆಯನ್ನು ನಿಜವಾದ ಗುಣಲಕ್ಷಣಗಳ ಅಭಿವೃದ್ಧಿಗಾಗಿ ಸತ್ಯವನ್ನು ಉಪಯೋಗಿಸುವುದರಲ್ಲಿ ದೇವರ ರಕ್ಷಣಾ ಕವಚವನ್ನು ಧರಿಸಿಕೊಂಡು ಉಪಯೋಗಿಸುವುದರಲ್ಲಿ ಪ್ರಾಮಾಣಿಕತೆಗೆ ಅನುಗುಣವಾಗಿರುತ್ತದೆ. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಸಂಬಳವು ನಷ್ಟವಾಗುವುದು. ಸಂಬಳದ ನಷ್ಟವು ಅಪ್ರಾಮಾಣಿಕತೆಯಿಂದಾಗಿದೆ. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡ ಹಾಗಿರುವನು. 1 ಕೊರಿಂಥ 3:12-15. ಸುಟ್ಟು ಕಮರಿ ಹೋಗಿ ಮತ್ತು ಎಚ್ಚೆತ್ತುಕೊಂಡವರು ಕ್ರಿಸ್ತನ ಈಡುಬಲಿ ಎಂಬ ಬಂಡೆಯ ತಳಹದಿಯ ಮೇಲೆ ಕಟ್ಟಿದವರೆಲ್ಲರೂ ನಿಶ್ಚಿತವಾಗಿರುವರು. ಆತನ ನೀತಿವಂತಿಕೆಯನ್ನು ತಮ್ಮ ರಕ್ಷೆ ಎಂದು ನಂಬುವವರಲ್ಲಿ ಯಾರೂ ಎಂದಿಗೂ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ಳಲಾರರು. ಆದರೆ ಇಚ್ಛಾಪೂರ್ವಕವಾಗಿ ಆತನನ್ನು ಮತ್ತು ಆತನ ಕಾರ್ಯವನ್ನು ಸ್ಪಷ್ಟವಾದ ಪೂರ್ಣವಾದ ಜ್ಞಾನವನ್ನು ಹೊಂದಿದ ನಂತರವೂ ಆತನನ್ನು ಅಲ್ಲಳೆಯುವವರು ಎರಡನೆಯ ಮರಣಕ್ಕೆ ತುತ್ತಾಗುವರು. ಇಬ್ರಿಯ 6:4-8. ಇನ್ನೊಂದು ವಿಧದಲ್ಲಿ ಕರ್ತನ ವಿಪತ್ತಿನ ದಿನವನ್ನು ಸಾಂಕೇತಿಕವಾಗಿ ವರ್ಣಿಸಲಾಗಿದೆ. ಸಿನಾಯಿ ಪರ್ವತದಲ್ಲಿ ಕರ್ತನ ಒಡಂಬಡಿಕೆಯ ನಿಬಂಧನೆಯ ಅನಾವರಣವು ಲೋಕಕ್ಕೆ ಸಹಸ್ರಮಾನ ಯುಗದ ಅಥವಾ ಕ್ರಿಸ್ತನ ಆಳ್ವಿಕೆಯ ಪ್ರಾರಂಭದಲ್ಲಿ ನೂತನ ಒಡಂಬಡಿಕೆಯ ಅನಾವರಣದ ಸಂಕೇತವಾಗಿದೆ ಎಂದು ಅಪೋಸ್ತಲನು 12:26-29 ವಿವರಿಸುತ್ತಾನೆ. ಆತನು ಹೀಗೆ ಹೇಳುತ್ತಾನೆ, ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಇನ್ನೊಂದೇ ಸಾರಿ ಅಂತಿಮವಾಗಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇದರ ಬಗ್ಗೆ ಅಪೋಸ್ತಲನು ಇನ್ನೊಂದೇ ಸಾರಿ ಎಂಬಿ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದುದರಿಂದ ಸುಳ್ಳಾದವುಗಳು ಕಲ್ಪಿಸಿದವು ಸತ್ಯವಲ್ಲದವು ತೆಗೆದುಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು, ಸ್ಪಷ್ಟವಾದವು ನೀತಿಯುಳ್ಳ ಮಾತ್ರ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದಿದವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂದು ಹೇಳುವವನಾಗಿದ್ದಾನೆ. ಈ ರೀತಿಯಲ್ಲಿ ನಾವು ಈ ಅಪೋಸ್ತಲನು ಬಿರುಗಾಳಿಯನ್ನು ಕರ್ತನ ವಿಪತ್ತಿನ ದಿನಕ್ಕೆ ಸಂಕೇತಿಸುವುದನ್ನು ನೋಡುತ್ತೇವೆ. ಇದನ್ನು ಆತನು ಮತ್ತು ಇತರರು ಬೇರೆಡೆಗಳಲ್ಲಿ ಬೆಂಕಿ ಎಂಬುದಾಗಿ ಸೂಚಿಸುತ್ತಾರೆ. ಅದೇ ಸಂಗತಿಗಳು ಇಲ್ಲಿ ಅವುಗಳು ಬೆಂಕಿಯ ಸಂಕೇತದಲ್ಲಿ ವಿವರಿಸಿರುವುದನ್ನು ಗಮನಿಸಬಹುದು. ಅವುಗಳೆಂದರೆ ಎಲ್ಲ ಸುಳ್ಳುಗಳನ್ನು ವಿಶ್ವಾಸಿಗಳಿಂದ ಮತ್ತು ಪರಲೋಕದಿಂದ ಹಾಗೂ ದೇವರ ಯೋಜನೆ, ಆತನ ಗುಣ ಮತ್ತು ವಾಕ್ಯದ ಬಗ್ಗೆ ತಪ್ಪುಗಳು ಮತ್ತು ಸಾಮಾಜಿಕ ಮತ್ತು ನಾಗರಿಕ ವ್ಯವಹಾರಗಳಿಗಾಗಿ ಸಂಬಂಧಿಸಿದಂತೆ ದೋಷಗಳನ್ನು ಅಳಿಸಿ ಹಾಕುವುದು, ಈ ಕಟ್ಟುಕತೆಯ ರಚನೆಯನ್ನು ತೊಲಗಿಸುವುದು ಎಲ್ಲರಿಗೂ ನಿಜವಾಗಿಯೂ ಒಳ್ಳೆಯದಾಗಿಯೂ ಇದು ಹೆಚ್ಚು ಆತನ ಸ್ವಂತ ನೀತಿಭ್ರಷ್ಟ ಬಯಕೆಗಳಿಂದ ಮಾತ್ರವಲ್ಲದೆ ನೀತಿವಂತಿಕೆಯ ವಿರೋಧವಾದ ಸೈತಾನನ ಕುತಂತ್ರಗಳ ಕಪಟತೆಗಳಿಂದ ಮಾನವರಿಗೆ ಇದು ಬಂದಿದೆ. ಆದರೆ ಸಂಬಂಧಪಟ್ಟವರೆಲ್ಲರಿಗೂ ಹೆಚ್ಚಿನ ಬೆಲೆಯಲ್ಲಿ ಅವುಗಳನ್ನು ಗುಡಿಸಿ ಹಾಕಲಾಗುವುದು ದೊಡ್ಡ ನಷ್ಟವೆಂದಾಗುವುದು. ಅದು ಭಯಂಕರವಾದ ತೆಗೆಸುವ ಅಗ್ನಿ, ಭಯಾನಕ ಬಿರುಗಾಳಿ, ವಿಪತ್ತಿನ ಕಗ್ಗತ್ತಲು. ಅದು ಎಂದಿಗೂ ಕದಲಿಸಲಾಗದ ನೀತಿವಂತಿಕೆಯ ಭವ್ಯವಾದ ಸಾಮ್ರಾಜ್ಯದ ಪ್ರಕಾಶಕ್ಕೆ ಮುಂಚಿತವಾಗಿ ಸಂಬಂಧಿಸುವುದು. ಸಹಸ್ರಮಾನ ದಿನದಲ್ಲಿ ನೀತಿ ಸೂರ್ಯನು ವೈಭವದೊಡನೆ ಮತ್ತು ಶಕ್ತಿಯೊಡನೆ ಆಶೀರ್ವಾದದೊಂದಿಗೆ ಮತ್ತು ವಿಮೋಚಿಸಲ್ಪಟ್ಟ ಭೂಲೋಕವನ್ನು ವ್ಯಾಧಿ ಮರಣದಿಂದ ಗುಣಪಡಿಸುವಿಕೆಯೊಂದಿಗೆ ಪ್ರಕಾಶಿಸುವನು. ಮಲಾಖಿ 4:2 ಮತ್ತು ಮತ್ತಾಯ 13:43. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ